ಅಂತ ಮುಂದಿನ ಸುದ್ದಿ ಹಾಸನದಿಂದ ಬರ್ತಾ ಇರ್ತಕ್ಕಂಥ ಸುದ್ದಿ ಒಂದು ರೀತಿ ಹಾಸನ ವಿಧಾನಸಭಾ ಕ್ಷೇತ್ರ ಅಥವಾ ಹಾಸನ ಜಿಲ್ಲೆ ಟಗಾಫ್ ಫಾರ್ ಆಗ್ತಾ ಇದೆ ಅದರಲ್ಲೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಶಾಸಕರು ಪ್ರೀತಮ್ ಗೌಡ ವರ್ಸಸ್ ಭವಾನಿ ರೇವಣ್ಣ ಸೊ ಒಂದು ರೀತಿ ವೈಯಕ್ತಿಕ ಹಂತಕ್ಕೆ ಹೋದಂತೆ ಕಾಣಿಸ್ತಾ ಇದೆ ಒಂದು ರೀತಿ ಕೇವಲವಾಗಿ ಮಾತನಾಡಿರ್ತಕ್ಕಂಥ ಪ್ರೀತಮ್ ಗೌಡ ಅವರ ಒಂದು ಮಾತು ವೈರಲ್ ಆಗ್ತಾ ಇದೆ ಏನಪ್ಪ ಮಾತಾಡಿದ್ದಾರೆ ಅಂದರೆ ಭವಾನಿ ಅಕ್ಕ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ನಶೆಯಲ್ಲಿ ಮಾತಾಡ್ತಾರೆ ಅವರು ತರ್ಟಿ ಸಿಕ್ಸ್ಟಿ ಅಲ್ಲ ಎರಡು ಬಾಟ್ಲಿ ಕುಡಿತಾರಂತೆ ತಾಯಿ ಮಗ ಇಬ್ಬರು ಎರಡು ಗಂಟೆವರೆಗೆ ನಶೆ ಹೇರಿಸ್ಕೊಂಡು ಬೆಳಗ್ಗೆ ಬಂದು ಏನು ಬೇಕಾದರೂ ಮಾತಾಡ್ತಾರೆ ಸೊ ಅವ್ರು ಏನು ಮಾತಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಅಂತ ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರೀತಮ್ ಗೌಡ ಅವರು ಟೀಕಾ ಪ್ರಹಾರವನ್ನು ಮಾತಾಡಿದ್ದಾರೆ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ಹಾಸನದಲ್ಲಿ ಇವತ್ತು ಸುದ್ದಿಗಾರರ ಜೊತೆ ಮಾತಾಡಿದರು ನಮ್ಮ ತಂದೆಯವರು ತಮ್ಮ ಇಡೀ ವೃತ್ತಿ ಜೀವನದಲ್ಲಿ ಒಂದೇ ಒಂದು ದಿನ ಬಿ ಬಿ ಎಂ ಪಿ ಕೆಲಸ ಮಾಡಿದರೆ ಅವರು ಶಿಫಾರಸು ಮಾಡಿದ್ದನ್ನು ತೋರಿಸಿದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ನಾನು ಯಾಕೆ ಅವ್ರನ್ನ ಐದನೇ ಕ್ಲಾಸು ಏಳನೇ ಕ್ಲಾಸ್ ಅಂತ ಕರಿತೀನಿ ಅಂದರೆ ಇದೇ ವಿಚಾರಕ್ಕೆ ಅಂತ ಭವಾನಿ ರೇವಣ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಏನು ಮಾತಾಡಿದರೆ ಬನ್ನಿ ನೋಡೋಣ ಅಲ್ಲಿ ಸಿಕ್ಕಿಂತ ಹೇಳ್ತಿರೋದು ಅಣ್ಣ ನಿಜ್ವಾಲೂ ಅವ್ರು ಹಂಗೆ ಮಾತಾಡೋದಿಲ್ಲ ಯಾಕೆ ಮಾತಾಡಿದವರು ಗೊತ್ತಿಲ್ಲ ಮೋಸ್ಟ್ಲಿ ನೆಶೆ ಜಾಸ್ತಿ ಆಗಿರುತ್ತೆ ಇಬ್ಬರಿಗೂ ರಾತ್ರಿ ನೆಶೆ ಬೆಳಗ್ಗೆ ಇಳಿದಿರಲ್ಲ ಹಂಗಾಗಿ ಮಾತಾಡಿರ್ತಾರೆ ಇಲ್ಲ ಅಂತೇಳಿ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಈ ರೀತಿ ಮಾತಾಡೋಲ್ಲ ಅಂತೇಳಿ ಹೇಳಿದ್ರು ಎರಡರಲ್ಲಿ ಯಾವ ಸತ್ಯ ಗೊತ್ತಿಲ್ಲ ಒಂದು ತಂದೆಯವ್ರು ಕೆಲಸ ಮಾಡಿರೋದ್ರ ಬಗ್ಗೆ ಒಂದು ಪ್ರೂಫ್ ಕೊಡ್ಬೇಕು ಬಿ ಬಿ ಎಂ ಪಿಲ್ ಇಡೀ ವೃತ್ತಿ ಜೀವನದಲ್ಲಿ ಮಾಡಿರೋದು ಕೊಟ್ಟರೆ ಅವ್ರು ಮಾತಾಡಿರೋದು ಸರಿ ಅಂತ ಅಂದ್ಕೊಳ್ತೀನಿ ಇಲ್ಲಾಂದ್ರೆ ಯಡಿಯೂರು ನನ್ನ ಮಣ್ ತಂದ್ರೆ ಏನು ಹೇಳಿದ್ರೆ ಅದು ಸತ್ಯ ನೆಶಾಲ್ ಮಾತಾಡಿದ್ದಾರೆ ನೆಶಾಲ್ ಬಗ್ಗೆ ನಾನೇನು ಮಾತಾಡಿದ್ದೀನಿ ರಾಜಕಾರಣದಲ್ಲಿ ನೀವೆಲ್ಲರೂ ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದೀರಿ ಎಸ್ ಇವೋ ವೈಯಕ್ತಿಕ ಅಂತ ಹೋಗ್ತಾ ಇದೆ ಹಾಸನ ರಾಜಕಾರಣ ಸೊ ಮೊನ್ನೆ ಹಾಸನಾಂಬೆ ದರ್ಶನಕ್ಕೆ ಬಂದಾಗ ಸೊ ಎದುರುಗಡೆ ಆದರು ಅನಿತಾ ಕುಮಾರಸ್ವಾಮಿ ಬಂದಾಗ ಅಕ್ಕ ಅಕ್ಕ ಅಂತ ದಾರ ಬಿಟ್ಟಿದ್ರು ಈಗ ಭವಾನಿ ರೇವಣ್ಣ ವಿರುದ್ಧ ಕುಡಿತಾರೆ ನಶೆ ಸೊ ವಾರದಿಂದ ಟೇಪ್ ಕಟ್ ಮಾಡ್ಬೇಕಾದ್ರೆ ಲೇಡೀಸ್ ಫಸ್ಟ್ ಅಂತ ಭವಾನಿ ರೇವಣ್ಣ ಟೇಪ್ ಕಟ್ ಮಾಡಿಸಿದ್ರು ಆಮೇಲೆ ಅನಿತಾ ಕುಮಾರ್ ಸರ್ ಅಕ್ಕ ಅಂತ ಜೊತೆ ಹೋದ್ರು ಆದ್ರೆ ಇಲ್ಲಿ ಯಾವಂತ ಹೋಗ್ತಾ ಐತೆ ರಾಜಕಾರಣ ಅಂದ್ರೆ ನಾನು ಆಗ್ಲೇ ಒಂದ್ಸಲ ಮಾತಾಡೋಣ ಹೋಲ್ಸ್ತೀನಿ ಅನ್ನೋದು ಈಗ ಅಮ್ಮ ಮಗ ಇಬ್ರು ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ಕುಡಿತಾರೆ ಎರಡು ಬಾಟ್ಲು ಕುಡಿತಾರೆ ಮಧ್ಯರಾತ್ರಿಗೂ ಕುಡಿತಾರೆ ಇರ್ತಾರೆ ಮಾತಾಡ್ತಾರೆ ಅನ್ನೋದು ಯಾವಾಗ್ಲೂ ಒಂದು ಆಲ್ಕೋಮೀಟರ್ ಇಟ್ಕೊಂಡಿರಿ ಟೆಸ್ಟ್ ಮಾಡಕ್ಕೆ ಅನ್ನೋದು ಸೊ ಇವೆಲ್ಲ ಏನಾಗ್ತಿದೆ ಅವ್ರು ಕುಡಿದ್ರೆ ಬಿಟ್ಟರು ಇವ್ರಿಗೆ ಏನಂತೆ ಏನಂತೆ ಒಳೆನ ಸಿಪ್ಪುರ ಜನಕ್ಕೆ ಆಸನ ಜನಕ್ಕೆ ತೊಂದರೆ ಆಗ್ತೈತೆ ಅವರಿಂದ ವೈಯಕ್ತಿಕ ವಿಚಾರ ಅವ್ರೇನಾರ ಮಾಡ್ಕೊಳ್ಳಿ ಅದಿದ್ರು ಇವರೇನೋ ಆರೋಪ ಮಾಡ್ತಾರ ಮಾಡ್ತಾವ್ರೆ ಅಂತಲ್ಲ ಅದಿದ್ರು ಇವ್ರಿಗೇನಂತೆ ಮೊನ್ನೆ ನಾಗೇಂದ್ರ ನಾಗೇಂದ್ರ ಇವ್ರದೇ ಬಿಜೆಪಿ ಎಂ ಎಲ್ ಎರ್ಪ ದೌರ್ಜನ್ಯ ನನ್ನ ಇಲ್ಲಿ ಏನು ಅಂತಂದ್ರೆ ಒಂದು ಹೇಳ್ತಾ ಇದಾರೆ ಅಂದ್ರೆ ಅವರು ಇವ್ರನ್ನ ಇವಾಗ ಮಾತಾಡೋದು ನಮ್ಮ ಮನೆ ಬಾಗ್ಲು ಬಂದು ನಿಂತ ಕತ್ತಿದ್ರು ಪ್ರೀತಮ್ ಅವರು ತಂದೆ ಇವ್ರು ಹಿಂಗಾದ್ರು ಅನ್ನೋದು ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ನಮ್ಮ ತಾಯಿ ಹುಟ್ಟುವ ಮುಂಚೆ ನೂರ ಎಕರೆ ಖಾತೆದಾರರು ನಮ್ಮ ತಂದೆ ಹುಟ್ಟುವ ಮುಂಚೆ ಹತ್ತಾರು ಎಕರೆ ಖಾತೆದಾರರು ಸಾಲಿ ಗ್ರಾಮಕ್ಕೆ ಹೋಗಿ ಮೈಸೂರು ಜಿಲ್ಲೆಗೆ ರೇವಾ ಊರಿಗೆ ಹೋಗಿ ಅವ್ರದ್ದು ಎಷ್ಟು ಗುಂಟೆ ಜಾಗ ಇತ್ತು ಅಂತ ಕೇಳಿ ಒಳೆ ನರ್ಸಿಪ್ಪ ಸೊಸೆ ಆದ್ಮೇಲೆ ಎಷ್ಟು ಜಾಗ ಅಂದ್ರೆ ಭವಾನಿ ರೇವಣ್ಣ ಮದುವೆ ಆದ್ಮೇಲೆ ಲೂಟಿ ಮಾಡಿಟ್ಟವ್ರೆ ಆಸ್ತಿ ಮಾಡವ್ರೆ ಅನ್ನೋದು ಪ್ರೀತಮ್ ಗೌಡರು ಇದು ಹುಡಿತಾರೆ ಅವ್ರ ಇವರು ಅಂದ್ರೆ ವೈಯಕ್ತಿಕವಾದಂತ ರಾಜಕಾರಣ ಅವಶ್ಯಕತೆ ಇಲ್ಲ ಮಂಡ್ಯ ಜನ ಈ ಒಂದು ಆರೋಪಗಳನ್ನ ವೈಯಕ್ತಿಕ ರಾಜಕಾರಣವನ್ನ ಅಷ್ಟು ಈಸಿಯಾಗಿ ಸ್ವೀಕರಿಸ್ತಾರೆ ಮಂಡ್ಯ ಮಂಡ್ಯ ಮತ್ತೆ ಆಸನ ಜನ ಮಂಡ್ಯದಲ್ಲಿ ನೋಡಿದೀವಿ ಪ್ಯೂರ್ಲಿ ಪ್ಯೂರ್ಲಿ ಆಸನ ರಾಜ ನಾವು ಮಂಡ್ಯದಲ್ಲಿ ನೋಡಿದೀವಿ ಹಿಂದೆ ಲೋಕಸಭಾ ಏನಾಯ್ತು ಮಂಡ್ಯದಲ್ಲಿ ಏನಾಯ್ತು ಅಂದ್ರೆ ಮಂಡ್ಯ ರಾಜಕಾರಣ ಬೇರೆ ಅಲ್ಲಿ ಸುಮಲತಾ ಅವ್ರ ಏನ್ ಉಲ್ಟಾಡಿರಲಿಲ್ಲ ಹೌದು ಇಲ್ಲಿ ಭವಾನಿ ಅವ್ರೇನು ಪ್ರೀತಮ್ ಅವ್ರ ತಂದೆ ನಮ್ಮ ಮನೆ ಹತ್ರ ಬಂದು ನಿಂತ್ಕತ್ತಿದ್ರು ಅವ್ರ ಕೌಂಟರ್ ಕೊಡನ್ರಿ ಇತ್ಲ ಕಡೆ ಅವರು ಇತ್ಲ ಕಡೆ ಪ್ರೀತಮ್ ಪ್ರೀತಮ್ ಹೇಳ್ತಾರೆ ಇಂತ ಇರೋ ಮಾತಾಡ್ಕೊಂಡೆ ಅವ್ರನ್ನ ಏಳನೇ ಕ್ಲಾಸ್ ಆರನೇ ಕ್ಲಾಸ್ ಅಂತ ನಾನು ಕರೆಯೋದು ಹೌದು ಇಲ್ಲ ಇವ್ರು ಇಷ್ಟೊಂದು ಪಟೇಲ್ ಗಿರಿ ಆಗದಾರೆ ಮದ್ವೆ ಆಗ ಮುಂಚೆ ಎಸ್ ಜಮೀನ್ ಇತ್ತು ಭವಾನಿ ಅವ್ರಿಗೆ ನೋಡಿ ಅಂತ ಅಂದ್ರೆ ಇಬ್ರು ತನ್ನ ಬೆತ್ಲೆ ಮಾಡ್ಕತ್ತವ್ರೆ ಲೈಕ್ ಅಂದ್ರೆ ಅವರು ಇವ್ರ ಬಗ್ಗೆ ಹೇಳ್ಕೊಂಡು ಇವರು ಅವ್ರ ಬಗ್ಗೆ ಹೇಳ್ಕೊಂಡು ಕೆಸರೆ ಹಾಕೊಂಡ್ ರಾಜಕೀಯ ಮಾಡ್ತಾರೆ ಮಾಡ್ತಾರೆ ಜನಕ್ಕೆ ಬೇಕಾಗಿಲ್ಲ ಹೌದು ಜನಕ್ಕೆ ಇದು ಯಾವ್ದು ಬೇಕಾಗಿಲ್ಲ ಆಸ್ತಾ ಜನ ಇವೆಲ್ಲ ನೋಡ್ಕೊಂಡು ಓಟ್ ಆಗ್ತಾರೆ ಅನ್ನೋದಾದ್ರೆ ಭ್ರಮೆ ಆದ್ರೆ ನಾನು ಮತ್ತೊಬ್ಬರನ್ನ ತೇಜೋವದೆ ಮಾಡಿ ಅವರು ಪ್ರೀತಂ ಫ್ಯಾಮಿಲಿ ತೇಜೋವಧೆ ಮಾಡಿ ಪ್ರೀತಂ ಭವಾನಿ ಪ್ರಜ್ವಲ್ ರೇವಣ್ ತೇಜೋ ವಧೆ ಮಾಡಿ ಗಳಿಸೋ ರಾಜಕಾರಣದ ಗೆಲುವಿ ಅಂತ ಅವಶ್ಯಕತೆ ಇದೆ ಇವತ್ತಿಗೆ ಹೌದು ಏನು ಮಾಡ್ತಿದ್ದಾರೆ ಇವರು ಹಾಸನ ಜನ ಎಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಇದೇ ಅವ್ರ ಫ್ಯಾಮಿಲಿ ಲೈಕ್ ಅವರ ಹಸ್ಬೆಂಡ್ ರೇವಣ್ಣ ಅವ್ರನ್ನ ಚುನಾವಣೆಯಲ್ಲಿ ಸೋತಿದ್ದಾರೆ ಇದೇ ಪ್ರೀತಮ್ ಫಸ್ಟ್ ಟೈಮ್ ಎಮ್ ಎಲ್ ಎ ಹೌದು ನಾನು ಹೇಳಿದೆ ಏನು ಐವತ್ತು ಸಾವಿರ ಸೋಲ್ತಿನಿ ಅನ್ಸಲ್ಲ ಬಟ್ ಲೋಕಸಭಾ ಚುನಾವಣೆಯಲ್ಲಿ ಅದೇ ಬಿಜೆಪಿ ಕಂಡೇ ಟೇಮ್ ಅಂಜು ಹದಿನೈದು ಸಾವಿರ ಹಿನ್ನಡೆ ಇದೇ ರೇವಣ್ಣ ಪ್ರಜ್ವಲ್ ರೇವಣ್ಣ ಹದಿನೈದು ಸಾವಿರ ಲೀಡು ಹೌದು ಬಿಜೆಪಿ ಕ್ಯಾಂಡಿಡ್ ಅಪೋಸಿಟ್ ಎಲ್ಲೋ ಆಗಿತ್ತು ಅವತ್ತು ಪ್ರೀತಮ್ ಪೌರುಷ ಹಾಗಾಗಿ ಜನ ಸ್ಟ್ರಾಂಗ್ ಇಲ್ಲಿ ಪ್ರೀತಮ್ ಸ್ಟ್ರಾಂಗ್ ಅಲ್ಲ ಅಲ್ಲ ಮತದಾರರು ಸ್ಟ್ರಾಂಗು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವರು ಅವ್ರನ್ನ ಬೈಕೊಂಡು ಅವರು ಇವ್ರನ್ನ ಬೈಕೊಂಡು ಹೋಗ್ತಿದ್ರೆ ಇವರಿಬ್ರು ಆ ಮೂಲಕ ತಳ್ಬಿಟ್ಟು ಜನ ಇನ್ಯಾರನ್ನು ಆಯ್ಕೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ನೋಡೋಣ ಈ ಹಾಸನ ಗುದ್ದಾಟ ವೈಯಕ್ತಿಕ ತಿಕ್ಕಾಟ ಏನಾಗುತ್ತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗೋಣ ಮುಂದಿನ ಸುದ್ದಿ ಶಿವ